ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಳೆದನ್ನ ಮರೆಯೋಣ, ಪಾಸ್ಟ್ ಇಸ್ ಪಾಸ್ಟ್. ಯಾರೊಟ್ಟಿಗೆ ನಾವೇನೇ ಒಂದು ಜಿದ್ದ ಅಂತ ಇದ್ರು ಹೋಗಿ ಸಾರಿ ಕೇಳೋದಂತದೇನು ತಪ್ಪಲ್ಲ ಅನ್ಸುತ್ತೆ. ನಾವೇನೋ ಅನ್ಕೊಳ್ತೀವಿ, ನಾವು ಚಿಕ್ಕವರಾಗ್ಬಿಡ್ತೀವಿ ಅದ್ರ ಮುಂದೆ ಅಂತ, ಆ ಒಂದು ಈಗೋ ಅನ್ನೋ ಒಂದು ಇರುತ್ತೆ. ಎಲ್ಲಿ ಅವೆಲ್ಲ ಅವರ ಒಂದು ಅದೇ ಹೇಳಿ ವಾ ಅವರು ಮಾತು, ಐ ಥಿಂಕ್ ಕೆಲವೊಂದು ಮಾತಾಡ್ದೇ ಅವರು ಹೇಳ್ಕೊಟ್ಬಿಟ್ಟು ಹೋಗಿ ತುಂಬ ವಿಷಯಗಳನ್ನ ಹೇಳಿ ಹೋಗಿರೋವಂಥದ್ದು. ಸೊ ಯಾ, ನಮ್ಮ ತಪ್ಪಿಲ್ಲ ಅಂದ್ರೂ ನಮ್ಗೆ ಆ ವ್ಯಕ್ತಿ ಬೇಕು ಅಂದ್ರೆ ಜೀವನದಲ್ಲಿ ನಾವೇ ಹೋಗಿ ಅವ್ರ ಹತ್ರ ಸಾರಿ ಕೇಳೋಣ, ಸರಿ ಆಗಿದಾಗೋದು ಬನ್ನಿ ಮುಂದಕ್ಕೆ ಹೋಗೋಣ ಅಂತ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ಸಾಕು ದ್ವೇಷ ಆ್ಯಂಡ್ ಜಿದ್ದು ಈಗೋ ಒಂದೇ ಜೀವನ, ತುಂಬ ಖುಷಿಯಾಗಿರೋಣ, ಖುಷಿ ಪಡಿಸೋಣ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ಈಗ ಜೊತೆಗಿರೋದು ಚೆನ್ನಾಗಿ ಕೇಳಿದೆ ಸರ್ ಯಾವಾಗ ಸಿನಿಮಾ ಮಾಡ್ತಿದ್ದೀನಿ ನಾವು ವೆರಿ ಸೂನ್ ಅಂತ, ಆದಷ್ಟು ಬೇಗ ಸಿನಿಮಾ ಮಾಡೋಣ, ನನಗೆ ವೆರಿ ಗುಡ್ ಪ್ರಾಜೆಕ್ಟ್. ಲಾಸ್ಟ್ಲಿ ಅಶ್ವಿನಿ ಅವರು ಅವರು ಸರ್ ಇಬ್ಬರು ಕೂಡ ಹೊರಟಿರ್ಬೇಕಂದ್ರೆ ಸರಿ ಹುಷಾರು ಹುಟ್ಟಿಗೆ ಬಾಯ್ ಸೀಲ್ಸು ಅಂತ ಹೇಳಿದ್ರು ಅಷ್ಟೇ, ಬಾಯ್ ಅಂತ ಹೊರಟು ಅದಕ್ಕೆ ಒಂದು 12 hours ಕೂಡ ಆಗಲಿಲ್ಲ ಏನು ಈ ಥರ ಒಂದು ಆಗಿ ಕೇಳ್ತೀನಿ ಮಾತು ಬರೋಲ್ಲ.